ನೃತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಡಾಕ್ಟರ್ ಆಗಲೇ ಹೇಳ್ತಾ ಪೌರುಷದ ಪೌರುಷ ಪೌರುಷ ಬಂದರೆ ನೋಡಿ ಪೌರುಷ ಬಂಧ ಅನ್ನೋದು ಈ ಬಹುತೇಕ ಪುರುಷರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಾಡ್ತಾ ಇರ್ತದೆ ಕೆಲವರು ಅದನ್ನು ಒಪ್ಕೊಂಡು ಅದೇ ಜೀವನಕ್ಕೆ ಮಾರ್ಪಾಡನ್ನ ಮಾಡಿಕೊಂಡು ಮುಂದಿನ ಜೀವನವನ್ನು ಸಾಗಿಸ್ತಾರೆ ಇನ್ನು ಕೆಲವರು ಅದನ್ನು ಒಪ್ಕೊಳ್ಳೋದಿಲ್ಲ ಇಲ್ಲ ನಾನು ಇನ್ನು ಯಂಗ್ ಆಗಿರಬೇಕು ಇನ್ನೂ ನನಗೆ ಯೌವನ ಇದೆ ಅಂತ ಅಂಥವ್ರಿಗೆ ಬೇಕಾದಷ್ಟು ಚಿಕಿತ್ಸೆಗಳಿದೆ ಅಂತಂದರೆ ಅವರಿಗೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಕೊಟ್ಟು ಅಂದರೆ ಟೆಸ್ಟಷ್ಟಿರೋ ಹಾರ್ಮೋನ್ ಏನು ಕಡಿಮೆ ಆಗಿದೆ ಅದನ್ನು ಅವರಿಗೆ ಪ್ರತಿ ತಿಂಗಳು ಅಥವಾ ಹದಿನೈದು ದಿವಸಕ್ಕೊಮ್ಮೆ ಅಥವಾ ಒಂದು ವಾರಕ್ಕೊಮ್ಮೆ ಇಂಜೆಕ್ಷನ್ ಮುಖಾಂತರನೇ ಆಗಲಿ ಅಥವಾ ಜೆಲ್ ಮುಖಾಂತರ ಆಗಲಿ ಕೊಟ್ಟು ಅದನ್ನು ಸರಿಪಡಿಸ್ಬೋದು ಮೊಟ್ಟ ಮೊದಲನೇದಾಗಿ ಹಾರ್ಮೋನ್ ಪರೀಕ್ಷೆ ಮಾಡಿಸ್ಬೇಕು ಅಂದರೆ ಎಷ್ಟು ಹಾರ್ಮೋನ್ ಇದೆ ಅಂತ ಟೆಸ್ಟ್ ವೆಸ್ಟರೋನ್ ಯಾವ ಇದೆ ಅಂತ ಎಷ್ಟು ಕಡಿಮೆ ಆಗಿದೆ ಅನ್ನೋದನ್ನು ನೋಡಿಕೊಂಡು ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಹಾರ್ಮೋನ್ ಕೊಡಬೇಕು ಎರಡನೇದು ಜೀವನ ಶೈಲಿನ ಮಾರ್ಪಾಡು ಮಾಡ್ಕೊಳ್ಬೇಕು ಪ್ರ ಭಾಳ ಮುಖ್ಯವಾದ್ದು ಅಂತಂದರೆ ವ್ಯಾಯಾಮ ಈ ನಲವತ್ತೈದು ಐವತ್ತು ದಾಟಿದ ನಂತರ ಪುರುಷರಲ್ಲಿ ಬಹುತೇಕ ಪುರುಷರಲ್ಲಿ ನಾನು ನೋಡಿದಾಗೆ ಆ ಟೈಮ್ನಲ್ಲಿ ಏನಾಗಿರುತ್ತೆ ಅವ್ರಿಗೆ ಎಲ್ಲ ರೀತಿಯ ಸಕಲ ಸೌಕರ್ಯಗಳು ಸಿಕ್ಬಿಟ್ಟಿರ್ತದೆ ವಾಹನಗಳಿರ್ತದೆ ಕುಳಿತು ಕೆಲಸ ಮಾಡ್ಕೊಳ್ಳೋದು ಎಲ್ಲದಕ್ಕೂ ಅಸಿಸ್ಟೆಂಟ್ಸ್ ಇರ್ತಾರೆ ಮನೇಲೂ ಎಲ್ಲಾದಕ್ಕೂ ಸಹಾಯಕರು ಇರ್ತಾರೆ ಕಚೇರಿನಲ್ಲೂ ಸಹಾಯಕರು ಇರ್ತಾರೆ ಈ ಟೇಬಲ್ ಇಂದ ಪಕ್ಕದ ಟೇಬಲ್ಗೆ ಫೈಲ್ ಕೊಡೋದಕ್ಕೂ ಒಬ್ಬ ಜವನ ಕರೆದು ಕೊಡ್ತಾರೆ ಪಕ್ಕದ ಟೇಬಲ್ ಎತ್ತಿ ಕೊಡೋದಿಲ್ಲ ಈ ರೀತಿ ಜೀವನ ಕ್ರಮದ ಬಗ್ಗೆ ಮಾತಾಡೋಣ ಡಾಕ್ಟರ್